ನಮಸ್ಕಾರ ಗೆಳೆಯರೇ, ಇಂದಿನ ಈ ವಿಡಿಯೋದಲ್ಲಿ ನಾವು ಏನು ಈ ಮುಂಚಿನ ಒಂದು ಲೆಕ್ಚರ್ನಲ್ಲಿ ಉದ್ಯಮಶೀಲತೆ ಹಾಗೂ ಒಬ್ಬ ಉದ್ಯಮಶೀಲನಿಗೆ ಬೇಕಾಗಿರುವ ಯೋಗ್ಯತೆಗಳ ಬಗ್ಗೆ ಮಾತಾಡ್ತಿದ್ದೆವು, ಅದನ್ನು ಮುಂದುವರಿಸ್ತಾ ಏನೇನು ಕೊಟ್ಟಿದ್ದಾರೆ ಅವನ ಯೋಗ್ಯತೆ ಆಗಿ ಅವನ ಯೋಗ್ಯತೆ ಏನೇನು ಇರಬೇಕು ಅಂತ ನೋಡೋಣ. ಸೊ ಇಲ್ಲಿ ಬಂದು ಸರಿಯಾಗಿ ಯೋಜಿಸುವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ದಂಧೆಯ ಏನೋ ಒಂದು ಆಗು ಹೋಗುಗಳ ಬಗ್ಗೆ ಅಥವಾ ಯಾವುದಾದರೂ ಒಂದು ಕಾರ್ಯನಿರ್ವಹಣೆ, ಒಂದು ಕೆಲಸ ಮಾಡುವುದರ ಬಗ್ಗೆ, ದಿನನಿತ್ಯದ ಒಂದು ಏನು ನಡೆಯಬೇಕು ಕೆಲಸಗಳು ಅದರ ಬಗ್ಗೆ ಅವನು ಸರಿಯಾಗಿ ಯೋಜಿಸಬೇಕಾಗುತ್ತದೆ. ನಾವು ಅದನ್ನ ಪ್ಲಾನಿಂಗ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಅಲ್ಲಿ ಓದಿದೀವಿ ಗೆಳೆಯರನ್ನ, ನಾವು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಯೋಜನೆ ಮಾಡೋದಂದ್ರೆ ಪ್ಲಾನಿಂಗ್. ಅವನು ಎಷ್ಟು ಕರೆಕ್ಟ್ ಆಗಿ ಅವನು ಯೋಜನೆ ಮಾಡಿ ಎಲ್ಲ ಕರೆಕ್ಟ್ ಆಗಿ ಕಾರ್ಯನಿರ್ವಹಣೆ ಮಾಡಿ, ಕಾರ್ಯನಿರ್ವಹಣೆ ಆದ ಮೇಲೆ ಅವನ ಯೋಜನೆ ಏನಿತ್ತು, ಅವನ ಏನೊಂದು ಕಾರ್ಯ ಏನು ನಿರ್ವಹಣೆ ಆಗಿದೆಯೋ ಅದನ್ನ ಅವನು ಕಂಪೇರ್ ಮಾಡಿ ನೋಡಿ ಏನು ತಪ್ಪಿತ್ತು ಅದನ್ನ ಅವನು ನೆಕ್ಸ್ಟ್ ಯೋಜನೆ ಮಾಡುವಾಗ ಅಥವಾ ಮುಂದೆ ಯಾವಾಗ ಅವನು ಪ್ಲಾನಿಂಗ್ ಮಾಡ್ತಾನೋ ಅದನ್ನ ಸರಿ ಮಾಡಿಕೊಂಡು ಅವನು ಹೋಗ್ಬೇಕಾಗತ್ತೆ. ಇದು ಒಂದು ಅವನ ಒಂದು ಎಲ್ಲ ಸರಿಯಾಗಿ ಇದ್ದು ಅವನ ಒಂದು ಯೋಜನೆಗಳು ಅಥವಾ ಏನೋ ಒಂದು ಯೋಜನೆಗಳು ಸರಿಯಾಗಿ ಇರಲ್ವೋ ಆಗ ಅವನ ದಂಧೆ ಬೆಳೆಯುವುದು ತುಂಬಾ ಕಠಿಣವಾಗಿ ಹೋಗುತ್ತದೆ. ಹಾಗಾಗಿ ಏನ್ ಯೋಜನೆ ಮಾಡ್ತಾನೋ ಅದ್ ಯಾವತ್ತು ಸರಿಯಾಗಿರಬೇಕು ಹಾಗೂ ಅದರ ನಿರ್ವಹಣೆ ಸರಿಯಾಗಿ ಮಾಡಲೇಬೇಕು. ಖಾಲಿ ಯೋಜನೆ ಮಾಡಿದ್ರೆ ಸರಿ ಹೋಗೋದು ಸಾಲದು. ಇಲ್ಲಿ ಯೋಜನೆಯ ಒಂದು ನಿರ್ವಹಣೆ ಏನಿರುತ್ತೋ ಆ ಯೋಜನೆಯ ಒಂದು ಪ್ರಕಾರ ಆ ಕಾರ್ಯಗಳನ್ನು ಆ ಕೆಲಸಗಳನ್ನು ನಡೆಸ್ಕೊಂತ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಆತ್ಮವಿಶ್ವಾಸ. ಆತ್ಮವಿಶ್ವಾಸ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಏನು ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ಒಬ್ಬರ ಮೇಲೆ ಅವನ ಮೇಲೆ ಅವನಿಗೆ ನಂಬಿಕೆ ಇರೋದನ್ನ ನಾವು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಏನಕ್ಕೆ ಇಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು ಅಥವಾ ಏನೊಂದು ಆತ್ಮವಿಶ್ವಾಸ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಇಲ್ಲಿ ಈ ಆತ್ಮವಿಶ್ವಾಸ ಇದ್ರೇನೆ ಅವನು ಉದ್ಯಮಶೀಲನಾಗಿರೋದು. ಯಾಕಂದ್ರೆ ಅವನು ಮಾಡುವ ಕೆಲಸದ ಮೇಲೆ ಮೊದಲು ತನಗೆ ಆತ್ಮವಿಶ್ವಾಸ ಅಥವಾ ತನಗೆ ನಂಬಿಕೆ ಇರಬೇಕು. ಇದರ ಒಂದು ಸುಂದರ ಉದಾಹರಣೆ ಏನಂದ್ರೆ ಒಂದು ಹೋಟೆಲ್ ಬಿಸ್ನೆಸ್ ತಗೊಳ್ಳೋಣ. ಹೋಟೆಲ್ನ ಮಾಲೀಕನ ನಾವು ಉದ್ಯಮಶೀಲ ಅಂತ ಕರಿತೀವಿ. ಏನಕ್ಕೆ ಅಂದ್ರೆ ಅವನು ಹೋಟೆಲ್ನ ದಂಧೆ ಮಾಡ್ತೀನಿ ಅಂದ್ಬಿಟ್ಟು ಉದ್ಯಮಶೀಲ ಅಂತ ಕರಿತೀವಿ. ಸೊ ಏನು ಈಗ ಒಂದು ಮನೆಯಲ್ಲಿ ಒಂದು ಸಂಸಾರ, ಒಂದು ಫ್ಯಾಮಿಲಿ, ಒಂದು ಕುಟುಂಬ ಇತ್ತು ಅಂದ್ರೆ ಆಗಾಗ ಅವರು ಹೊರಗಡೆ ಹೋಗಿ ಊಟ ಮಾಡ್ತಿರ್ತಾರೆ. ಹಾಗೂ ಇಲ್ಲಿ ನಮ್ಮ ಹೋಟೆಲ್ನ ಮಾಲೀಕ ಯಾರಿದಾನೋ ಅವನಿಗೆ ಎಷ್ಟು ಆತ್ಮವಿಶ್ವಾಸ ಇರಬೇಕು ಅಂದ್ರೆ ಅಕಸ್ಮಾತ್ ಆಗಿ ಅವನೇನಾದರೂ ತನ್ನ ಕುಟುಂಬದೊಂದಿಗೆ ಹೊರಗೆ ಊಟ ಮಾಡಲು ಬಂದರೆ ತನ್ನ ಹೋಟೆಲ್ನಲ್ಲೇ ಊಟಕ್ಕೆ ಕರ್ಕೊಂಡ್ಬರ್ಬೇಕು ಹೊರತು ತಾನು ಅವರ ತನ್ನ ಕುಟುಂಬವನ್ನು ಇನ್ನೊಂದು ಹೋಟೆಲ್ಗೆ ಕರ್ಕೊಂಡು ಹೋದರೆ ಜನರಿಗೆ ಏನನ್ನಿಸುತ್ತೆ ಅಂದರೆ ಈ ನಮ್ಮ ಉದ್ಯಮಿ ಏನಿದಾನೋ, ಇಲ್ಲಿ ಹೋಟೆಲ್ನ ಮಾಲೀಕ ಏನಿದಾನೋ, ಅವನಿಗೆ ತಾನು ಮಾಡಿ ಬಡಿಸುವ ಒಂದು ಅಡಿಗೆ ಮೇಲೆ ಆತ್ಮವಿಶ್ವಾಸ ತನಗೆ ಇಲ್ಲ. ತನಗೆ ಆತ್ಮವಿಶ್ವಾಸ ಇಲ್ಲದಿದ್ದಾಗ ನಾವೇನಕ್ಕೆ ಅವನಿಗೆ ಒಂದು ಅವನ ಒಂದು ಈ ದಂಧೆಯಲ್ಲಿ ನಾವೇನಕ್ಕೆ ಹೋಗಬೇಕು, ಅವನ ಒಂದು ಈ ಹೋಟೆಲ್ಗೆ ನಾವೇನಕ್ಕೆ ಊಟ ಮಾಡಲು ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವನಿಗೆ ದೃಢವಾದ ಒಂದು ಆತ್ಮವಿಶ್ವಾಸ ಇರಲೇಬೇಕು. ಹಾಗೂ ಅವನೇನು ಕೆಲಸ ಮಾಡ್ತಿದ್ದಾನೋ ಅದು ಒಂದಲ್ಲ ಒಂದು ಅದು ಎಂದಿಗೂ ಸಕ್ಸಸ್ಫುಲ್ ಆಗಿದ್ದೇ ಇರುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ಅವನಿಗಿರಬೇಕು. ಅಂದ್ರೇನೆ ದಂಧೆ ನಡೆಯೋದು. ಈ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಅವನೆಷ್ಟೇ ಉದ್ಯಮಶೀಲನಾಗಿ ಬೆಳೆದ್ರು, ಅವನ ದಂಧೆ ಎಷ್ಟೇ ಬೆಳವಣಿಗೆ ಆದ್ರೂ ತನಗೆ ಅವನು ನೆಮ್ಮದಿ ಕಳ್ಕೊಂಡಿದ್ರೆ ಆತ್ಮವಿಶ್ವಾಸ ಇಲ್ಲದೆ ಅವನು ಅಷ್ಟೆಲ್ಲ ಹಣ ವೆಚ್ಚ ಮಾಡಿ ಅಷ್ಟೆಲ್ಲ ಹಣ ಸಂಪಾದನೆ ಮಾಡೋ ಒಂದು ಮೂಲನೇ ಹೋಗುತ್ತೆ ಅವನಿಗೆ ನೆಮ್ಮದಿ ಇಲ್ಲ ಅಂದ್ರೆ ಅಥವಾ ಒಂದು ಆತ್ಮವಿಶ್ವಾಸ ಇಲ್ಲ ಅಂದ್ರೆ. ನೆಕ್ಸ್ಟ್ ಅಡೆತಡೆಗಳನ್ನು ನಿವಾರಿಸುವುದು ಅಂದ್ರೆ ಈಗ ಏನಂದ್ರೆ ಅವನು ಎಷ್ಟೇ ಸರಿಯಾಗಿ ಯೋಜನೆ ಮಾಡಿದ್ರು, ಅವನಿಗೆ ಎಷ್ಟೇ ಆತ್ಮವಿಶ್ವಾಸ ಇದ್ರೂ
ಖಂಡಿತವಾಗಿ ಒಂದು ಉದ್ಯಮಿಯಾಗಲಿ ಅಥವಾ ಯಾವುದೇ ಒಂದು ವ್ಯಕ್ತಿಗಾಗಲಿ ಅಡೆತಡೆ ಇದ್ದೇ ಇರುತ್ತೆ. ಆ ಅಡೆತಡೆಯನ್ನು ಚಾತುರ್ಯತೆ ಹಾಗೂ ಬುದ್ಧಿವಂತಿಕೆಯಿಂದ ನಿವಾರಿಸ್ಕೊಂಡು ಹೋಗ್ಬೇಕೇ ಹೊರತು, ಯಾವುದೇ ಒಂದು ಅಡೆತಡೆ ಬಂದ ತಕ್ಷಣ ಅಯ್ಯೋ ಇಲ್ಲಿಗೆ ನನ್ನ ದಂಧೆ ಮುಚ್ಚೋಗುತ್ತಲ್ಲ, ಒಂದು ಅಡೆತಡೆ ಬಂತು ಅಂತ ಹೇಳಬಾರದು. ಅವನು ಯಾವುದೇ ತರಹದ ಎಂತಹ ಕಠಿಣವಾದ ಅಡೆತಡೆ ಬಂದರೂ ಕೂಡ ಅವನದನ್ನ ನಿವಾರಿಸ್ಕೊಂಡೇ ಹೋಗಬೇಕೇ ಹೊರತು, ಆ ಒಂದು ಸನ್ನಿವೇಶದಲ್ಲಿ ಅವನು ದಂಧೆಯನ್ನು ಎಂದಿಗೂ ಬಿಟ್ಟುಕೊಡಬಾರದು. ಹಾಗಾಗಿ ಅಡೆತಡೆಯನ್ನು ನಿವಾರಿಸುವುದು ಒಂದು ಪ್ರಮುಖ ಒಂದು ಯೋಗ್ಯತೆ ಆಗಿರುತ್ತೆ ಅವನಿಗೆ. ಎಂದಿಗೆ ಎಂದು ಆ ಯೋಗ್ಯತೆಯನ್ನು ಕಳ್ಕೊತಾನೋ ಅದೇ ಆ ದಿನವೇ ಆ ದಂಧೆಯ ಕೊನೆಯ ದಿನವಾಗಿ ಉಳಿದುಬಿಡುವುದು. ನೆಕ್ಸ್ಟ್ ಪ್ರೇರೇಪಿಸುವುದು ಏನಂದ್ರೆ, ನಾವು ಹಿಂದಿನ ಒಂದು ಇದರಲ್ಲಿ ನೋಡಿದ್ವಿ ನಾವು ಏನಂದ್ರೆ ಎಫಿಷಿಯಂಟ್ ಆಗಿ ಕೆಲಸ ಮಾಡಿಸ್ಕೊಬೇಕು ಅಂದ್ಬಿಟ್ಟು, ಈ ಇದ್ರಲ್ಲಿ ಅದನ್ನೇ ಸ್ವಲ್ಪ ಎಲಾಬರೇಟ್ ಅಂದ್ರೆ ಅದನ್ನೇ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ. ಪ್ರೇರೇಪಿಸುವುದು ಅಂತ ಹೇಳಿದ್ರೆ ಅವರ ಜೊತೆಗೆ ಒಂದು ವರ್ಕ್ ಮಾಡುತ್ತಿರುವ ಅಥವಾ ಅವರ ಸಹೋದ್ಯೋಗಿಗಳು ಅವರ ಜೊತೆ ಕೆಲಸ ಮಾಡ್ತಿರೋರ್ನ ಯಾವತ್ತು ಪ್ರೇರೇಪಿಸಿಕೊಂಡು ತಾನೂ ಬೆಳಿಬೇಕು, ತನ್ನ ಜೊತೆಯಲ್ಲಿರೋರು ಕೂಡ ಬೆಳಿಬೇಕು ಅನ್ನೋನು ನಿಜವಾದ ಉದ್ಯಮಿ, ಉದ್ಯಮಶೀಲ. ಅಂದ್ರೆ ಎಲ್ಲಾ ಉದ್ಯಮಶೀಲರು ಹೀಗೆ ಇರಲೇಬೇಕು ಅಂತ ಯಾರು ಹೇಳಲ್ಲ, ಆದ್ರೆ ಅವರ ಒಂದು ಗುಣಮಟ್ಟದ ಮೇಲೆ ಇದನ್ನ ತಿಳಿಯಲಾಗುತ್ತದೆ. ಏನಂದ್ರೆ ಪ್ರೇರೇಪಣೆ ಮಾಡಬೇಕು ಅಂದ್ರೆ ಜೊತೆಯಲ್ಲಿರೋರಿಗೆ ಉತ್ಸಾಹ ತುಂಬಬೇಕು ಕೆಲಸ ಮಾಡಕ್ಕೆ, ತಾನು ಕಲಿಬೇಕು ಜೊತೆಗಿರೋರು ಕಲಿಸ್ಬೇಕು, ತಾನು ಬೆಳೀತಾ ಬೆಳೀತಾ ಜೊತೆಗಿರೋರನ್ನ ಕೂಡ ಬೆಳೆಸ್ಬೇಕು. ಅಂದ್ರೆ ಈಗ ಏನು ಅವನು ಕೆಲಸಗಾರ ಇರ್ತಾರೋ, ಬರೀ ಅವನು ದಂಧೆ ಚೆನ್ನಾಗಿ ಮಾಡಿ ಅವನು ಹಣ ಸಂಪಾದನೆ ಮಾಡಿದ್ರೆ ಸಾಲದು, ದಂಧೆಯಲ್ಲಿ ಯಾರು ಕೆಲಸ ಮಾಡ್ತಿದಾರೋ ಅವರು ಓನರ್ ಆಗಿರ್ಬೋದು ಅಥವಾ ಒಂದು ಕೆಲ್ಸದವನಾಗಿರ್ಬೋದು, ಯಾರಾದ್ರೂ ಆಗ್ಲಿ ದಂಧೆಯ ಜೊತೆಗೆ ಅಲ್ಲಿರೋರೆಲ್ಲರೂ ಬೆಳಿಬೇಕು. ಅದನ್ನ ಇಲ್ಲಿ ಪ್ರೇರೇಪಿಸುವುದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಂಗಡಿಸುವುದು ಅಂದ್ರೆ ಎಲ್ಲಾ ಕೆಲಸ ತನಗೊಬ್ನಿಗೆ ಬರುತ್ತೆ, ತಾನೊಬ್ನೇ ಮಾಡ್ಬೇಕು ಅನ್ನೋ ಒಂದು ಅಹಂಕಾರ ಆಗ್ಲಿ ಅಥವಾ ಒಂದು ಜವಾಬ್ದಾರಿ ಆಗ್ಲಿ ಅವನಲ್ಲಿ ಇರಬಾರದು. ಇರೋ ಕೆಲಸನ ಎಲ್ಲರಲ್ಲೂ ವಿಂಗಡಣೆ ಮಾಡಬೇಕು. ಇದನ್ನ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಓದಿದ್ವಿ. ಡಿವಿಷನ್ ಆಫ್ ವರ್ಕ್ ಅಂದ್ರೆ ಕೆಲಸ ಕಾರ್ಯ ವಿಂಗಡಣೆ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ನಮ್ಮಲ್ಲಿ ಏನು ಕೆಲಸ ಬಂದಿದೆಯೋ ಅದನ್ನ ಇರೋಷ್ಟೇ ಜನರಲ್ಲಿ ಅವನು ವಿಂಗಡಣೆ ಮಾಡಿಕೊಂಡು ಅದನ್ನ ನಿರ್ವಹಿಸ್ಕೊಂಡು ಹೋಗ್ಬೇಕು. ಅವನು ನಿಜವಾದ ಒಂದು ಉದ್ಯಮಶೀಲನಾಗಿರ್ತಾನೆ ಹೊರತು ಹೀಗೆ ಮಾಡಿದಾಗ್ಲೇ ವಿಂಗಡಣೆ ಮಾಡಿದಾಗ್ಲೇ ಇನ್ನೊಬ್ಬರಿಗೆ ಒಂದು ಕಲಿಯುವ ಒಂದು ಅವಕಾಶ ಕೊಡ್ತಾರೆ ಹೊರತು, ವಿಂಗಡಣೆ ಮಾಡಿಲ್ಲ ಅಂದ್ರೆ ಕಲಿಯುವ ಅವಕಾಶನೇ ಕೊಟ್ಟಂಗೆ ಇರಲ್ಲ. ಬರೀ ಅವನ ದಂಧೆ ನಡೆದ್ರು ಒಂದಲ್ಲ ಒಂದಿನ ಅವನು ನೆಮ್ಮದಿ ಕಳ್ಕೊತಾನೆ. ಏನಕ್ಕಂದ್ರೆ ಎಲ್ಲಾ ಕೆಲಸ ತಾನೊಬ್ನೇ ಮಾಡ್ತಾ ಅವನ ನೆಮ್ಮದಿ ಕಳ್ಕೊತಾನೆ. ಅವನ ದಂಧೆ ಬೆಳೆದ್ರು, ಅವನ ಹಣ ಸಂಪಾದನೆ ಮಾಡಿದ್ರು, ಅವನ ನೆಮ್ಮದಿ ಇಲ್ಲ ಅಂದ್ರೆ ಅಲ್ಲಿ ಒಂದು ಅವನ ನೆಮ್ಮದಿ ಇಲ್ಲ ಅಂದ್ರೆ ಅವನು ಅದೇನು ಮಾಡಕ್ಕಾಗಲ್ಲ. ಅವಾಗ ನೆಮ್ಮದಿ ಇಲ್ಲ ಅಂತ ಹೇಳಿದ್ರೆ ಒಂದು ಮೂಲವನ್ನ ಕಳ್ಕೊತಾನೆ. ನಾವು ಹಿಂದಿನ ಪಾಯಿಂಟ್ ಅಲ್ಲಿ ಹೇಳ್ದಂಗೆ ನೆಮ್ಮದಿ ಇಲ್ಲ ಅಂದ್ರೆ ಹಣ ಇಟ್ಕೊಂಡು ಏನು ಮಾಡಿದ್ರು ಅಷ್ಟೇ ಆಗತ್ತೆ ಅದು. ಹಾಗಾಗಿ ಅವನು ಕೆಲಸ ವಿಂಗಡಣೆಯನ್ನು ಸರಿಯಾಗಿ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅವನು ಯೋಗ್ಯ ಎಚ್ಚರಿಕೆ ಕೊಡುವ ಅಥವಾ ಶಿಸ್ತನ್ನು ನೋಡಿಕೊಳ್ಳುವವನಾಗಿರಬೇಕಂದ್ರೆ ಒಂದು ಶಿಸ್ತಿನಿಂದ ಕೆಲಸ ನಡಿಬೇಕು. ಯಾವತ್ತು ಒಂದು ಪ್ಯಾಟರ್ನ್ ಅಥವಾ ಒಂದು ಆರ್ಗನೈಸ್ಡ್ ಅಂತ ನಾವೇನ್ ಹೇಳ್ತೀವೋ ಇಂಗ್ಲಿಷ್ ಮ್ಯಾನೇಜ್ಮೆಂಟ್ ಅಲ್ಲಿ ಆರ್ಗನೈಸೇಷನ್ ಅಂತ ಕರಿತೀವಿ, ಆರ್ಗನೈಸ್ಡ್ ಆಗಿ ಶಿಸ್ತಾಗಿ ಅಂದ್ರೆ ಏನ್ ಹೇಳ್ಬೋದು ಇದಕ್ಕೆ? ಶಿಸ್ತಾಗಿ ಅಂತ ಹೇಳಿದ್ರೆ ಒಂದು ಯಾವ ಪ್ರಕಾರ ನಡೀಬೇಕೋ ಆ ಪ್ರಕಾರ ಅವನು ಈಗ ಈ ಒಂದು ವಿಡಿಯೋನ ನಾವು ಮೊದಲೇ ಪಾಯಿಂಟ್ ಏನ್ ನೋಡಿದ್ವಿ, ಸರಿಯಾಗಿ ಯೋಜಿಸುವುದು. ಯೋಜನೆಯನ್ನು ಮಾಡಿದಾಗ ಅದನ್ನ ಶಿಸ್ತಾಗಿ ನೋಡಿಕೊಂಡು ಯಾವುದೇ ಒಂದು ತಪ್ಪು ನಡೀತಿದ್ರೆ ಒಂದು ಯೋಗ್ಯ ಎಚ್ಚರಿಕೆ ಕೊಡುವವನಾಗಿರಬೇಕು ನಮ್ಮ ಉದ್ಯಮಶೀಲ. ಹಾಗಾಗಿ ಶಿಸ್ತು ಅನ್ನೋದು ತುಂಬಾ ಒಂದು ಇಂಪಾರ್ಟೆಂಟ್ ಇರುತ್ತೆ. ಏನಂದ್ರೆ ಕೆಲಸಗಾರರು ಕೆಲಸಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ಕೆಲಸ ಮಾಡಿ ಸಮಯಕ್ಕೆ ಸರಿಯಾಗಿ ಅವರ ಕೆಲಸ ಮುಗಿದ ಮೇಲೆ ಹೋಗಬೇಕು. ಹಾಗೂ ಕೆಲಸ ಒಂದು ಏನೋ ಒಂದು ಕಾರ್ಯ ವಹಿಸಿರ್ತೀವೋ
ಅದನ್ನ ಅದರ ನಿರ್ವಹಣೆ ಮಾಡುವವರಿಗೂ ಅವರು ಆ ಕಾರ್ಯವನ್ನು ನಿಲ್ಲಿಸುವಂತಿಲ್ಲ. ಅದನ್ನ ಶಿಸ್ತು ಅಂತ ಹೇಳೋದು. ಶಿಸ್ತು ಬರೀ ತನ್ನಲ್ಲಿದ್ದರೆ ಸಾಲದು, ಶಿಸ್ತು ಅಥವಾ ಏನೊಂದು ಎಚ್ಚರಿಕೆ ಕೊಡುವ ಒಂದು ಇದಿರುತ್ತೋ ತನ್ನ ಸಹೋದ್ಯೋಗಿಗಳು ಕೂಡ ಅವನ್ನ ಕಲಿಸ್ಬೇಕು. ಅವರು ಸಹ ಯಾವಾಗ ಶಿಸ್ತಿನಿಂದ ಕೆಲಸ ಮಾಡ್ತಾರೋ ಆವಾಗ ಸಂಪೂರ್ಣ ದಂಧೆಯೇ ಬೆಳೆಯುತ್ತೆ, ಉದ್ಯಮಶೀಲ ಬೆಳೀತಾನೆ, ದಂಧೆ ಬೆಳೆಯುತ್ತೆ. ಜೊತೆಗೆ ಅವನ ಸಹೋದ್ಯೋಗಿಗಳು ಅಥವಾ ಅವನ ಕೆಳಗೆ ಕೆಲಸ ಮಾಡ್ತಿರೋ ಒಂದು ವರ್ಕರ್ಸ್ ಇರ್ಬೋದು, ಎಲ್ಲರೂ ಬೆಳೀತಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ತನ್ನ ಕೆಲಸಗಾರರಿಗೆ ಅವನು ಯಾವಾಗಲೂ ಶುಭ ಕೋರುವವನಾಗಿರಬೇಕು. ಅಂದರೆ ಮಾನಸಿಕ ಅಂದರೆ ಅವನ ಮನಸ್ಸಿನಿಂದ ಶುಭ ಹಾರೈಸುವನಿರ್ಬೇಕಂದ್ರೆ ಅಂತ ಹೇಳಿದ್ರೆ, ಇವನ ಒಂದು ದಂಧೆಗೆ ಬೇರೊಬ್ಬರು ಒಂದು ಸಂಬಳಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಅವರು ಅನ್ಕೋಬಹುದು ಸಂಬಳಕ್ಕಾಗಿ ಕೆಲಸ ಮಾಡ್ತಿರೋ ಅಷ್ಟೇ, ನನ್ನ ಸಂಬಳ ಬಂದ್ರೆ ಸಾಕು ಅವನ ದಂಧೆ ಬೆಳಿಲಿ ಬಿಡಿಲಿ ಬಿಡ್ಲಿ ಅಂತ ಅನ್ಕೊಳ್ಳೋ ಜನ ಇದ್ದಾರೆ. ಆದ್ರೆ ಯಾವತ್ತಿಗೂ ನಮ್ಮ ಉದ್ಯಮಶೀಲನು ಯಾವತ್ತಿಗೂ ಆತರ ಅನ್ಕೋಬಾರ್ದು. ಯಾಕಂದ್ರೆ ಅವನ ದಂಧೆಗೆ ಇನ್ನೊಬ್ಬರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವನ್ ಯಾವಾಗ್ಲೂ ಅವರಿಗೆ ಶುಭ ಕೋರುವನಾಗಿರ್ಬೇಕೇ ಹೊರತು ಯಾವತ್ತೂ ಅವರಿಗೆ ಕೆಟ್ಟದ್ದನ್ನ ಯಾವತ್ತೂ ಅವನು ಬಯಸಲೇಬಾರದು. ಕೆಟ್ಟದ್ದನ್ನ ಬಯಸಿದ್ರೆ ಅವನು ಉದ್ಯಮಶೀಲನಾಗೇ ಇರ್ತಾನೆ, ಆದ್ರೆ ಅವನ ಮನುಷ್ಯತ್ವನ ಕಳ್ಕೊತಾನೆ ಇಲ್ಲಿ. ಹಾಗಾಗಿ ಅವನ ಒಂದು ಏನು ಒಂದು ಏನೇ ಮಾಡ ಅವರು ಕೆಲಸಗಾರರು ಹೇಗೆ ಇದ್ರೂ ಸಹ ಅವನು ಯಾವಾಗಲೂ ಶುಭ ಕೋರುವವನೇ ಆಗಿರಬೇಕು. ನೆಕ್ಸ್ಟ್ ಉಪಾಯಕ. ಉಪಾಯಕ ಅಂದ್ರೆ ಏನು? ಉಪಾಯ ಅಂದ್ರೆ ಏನು? ಐಡಿಯಾ. ಉಪಾಯಕ ಅಂತ ಹೇಳಿದ್ರೆ ಯಾವುದೇ ಒಂದು ಕಷ್ಟದ ಸನ್ನಿವೇಶದಲ್ಲಿ ಅವನು ಸಿಲುಕಿಕೊಂಡರು ಅವನ ಚಾಣಾಕ್ಷತೆಯಿಂದ, ಅಂದ್ರೆ ಅವನ ಒಂದು ಚಾತುರ್ಯತೆ, ಒಂದು ಬುದ್ಧಿವಂತಿಕೆ ಅಥವಾ ಒಂದು ಸಹೋದ್ಯೋಗಿಗಳ ಒಂದು ಸಹಾಯದಿಂದ ಅವನು ಉಪಾಯವನ್ನು ಮಾಡಬೇಕು ಹಾಗೂ ಆ ಉಪಾಯದ ನಿರ್ವಹಣೆ ಮಾಡಬೇಕು. ಅದನ್ನೇ ಇಲ್ಲಿ ನಾವು ಉಪಾಯಕ ಅಂತ ಹೇಳ್ತೀವಿ. ಬರೀ ಅವನು ಉಪಾಯ ಮಾಡಿದ್ರೆ ಸಾಲದು, ನನ್ನ ಹಿಂಗ್ ಮಾಡ್ಬೇಕು ಅಂದ್ಬಿಟ್ಟು ಅವನದನ್ನ ಮಾಡಿ ಆ ಒಂದು ಉಪಾಯವನ್ನು ಅವನು ಜಾರಿಗೆ ತಗೊಂಡ್ಬಂದು ಅದರ ನಿರ್ವಹಣೆ ಮಾಡಬೇಕು. ಆವಾಗಲೇ ಅವನು ನಿಜವಾದ ಉದ್ಯಮಶೀಲನಾಗುತ್ತಾನೆ. ಸೊ ನಾವು ಏನು ಹಿಂದಿನ ವಿಡಿಯೋದಲ್ಲಿ ಹಾಗೂ ಈ ವಿಡಿಯೋದಲ್ಲಿ ನೋಡಿದೀವೋ ಅದು ಅವನಿಗೆ ಬೇಕಾದ ಯೋಗ್ಯತೆಗಳು ಹಾಗೂ ಈ ಒಂದು ಯೋಗ್ಯತೆಗಳು ಏನಿರುತ್ತೋ ಅದನ್ನ ನಾನ್ ಹಿಂಗೆ ನಿಮಗೆ ಹೇಳ್ಕೊಡ್ತೀನೋ ಆತರ ಒಂದು ಉದ್ಯಮಶೀಲನಿಗೆ ಕೂತು ಹೇಳಿಕೊಡುವ ಒಂದು ಅವಶ್ಯಕತೆ ಇರಬಾರದು. ಒಬ್ಬ ನಿಜವಾದ ಉದ್ಯಮಶೀಲನೆಂದರೆ ಇದೆಲ್ಲ ಸ್ವಯಂ ತಾನೇ ಅರ್ಥ ಮಾಡಿಕೊಂಡು ತಾನೇ ಮಾಡಬೇಕೇ ಹೊರತು ಯಾವುದೇ ಒಂದು ಟೆಕ್ಸ್ಟ್ ಬುಕ್ ನ ಓದಿ ಅಥವಾ ಯಾವುದೇ ಒಂದು ನೋಟ್ಬುಕ್ ನ ತಗೊಂಡು ಅಥವಾ ಇದೊಂದು ಪ್ರೆಸೆಂಟೇಶನ್ ನ ನೋಡಿ ಅವನು ಕಲ್ತ್ಕೊಂಡು ಮಾಡುವಂತವನಿರಬಾರ್ದು. ಹಾಗೂ ಅದನ್ನ ನೋಡಿ ಅವನು ಕಲ್ತ್ಕೊಂಡ್ರು ಕೂಡ ಅವನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಅವನು ಮುಂದಕ್ಕೆ ಹೋಗ್ಬೇಕೇ ಹೊರತು ಅವನು ಬರೀ ನಾವೆಷ್ಟು ಹೇಳ್ಕೊಡ್ತೀವೋ ಅದರ ಮೇಲೆ ಅವನು ನಿಲ್ಲಬಾರದು. ಹಾಗೂ ನಿಮ್ಮಲ್ಲೂ ಸಹ ಉದ್ಯಮಶೀಲರು ಖಂಡಿತ ಇದ್ದೀರಾ. ನೀವು ಕೂಡ ಸ್ವಲ್ಪ ಪ್ರೇರೇಪಣೆ ಮಾಡಿಕೊಂಡು ನೀವು ಸ್ವಲ್ಪ ಚಾತುರ್ಯತೆ ಇಟ್ಕೊಂಡು ಈ ಎಲ್ಲ ಒಂದು ಯೋಗ್ಯತೆಗಳನ್ನು ನಿಮ್ಮಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ನೀವು ಒಂದಿನ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಥವಾ ಒಂದು ಸಕ್ಸಸ್ಫುಲ್ ಆಂಟರ್ಪ್ರಿನರ್ ಒಂದು ಉದ್ಯಮಶೀಲನಾಗಿರ್ಬೇಕು ಅಂತ ನಾನು ಕೋರ್ತೀನಿ. ಇದನ್ನೆಲ್ಲ ನೀವು ಉದ್ಯಮಶೀಲರಾಗಿಲ್ಲ ಅಂದ್ರೂ ಸಹ ನಿಮ್ಮಲ್ಲಿ ಅಳವಡಿಸ್ಕೊಳ್ರಿ ಗೆಳೆಯರೆ. ಯಾಕೆ ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ ಆಗೋದಿಲ್ಲ, ಆದ್ರೆ ಖಂಡಿತವಾಗಿ ನಿಮ್ಮ ಒಂದು ಏನು ಮುಂದೆ ನೀವು ಕೆಲಸ ಮಾಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಇರ್ತೀರಾ ಅಥವಾ ಏನ್ ಮಾಡಿದ್ರು ನಿಮಗೆ ಇದು ತುಂಬಾ ಸಹಾಯ ಮಾಡುತ್ತದೆ ಇವೆಲ್ಲ ಒಂದು ಗುಣಗಳು. ಇದನ್ನ ಹೇಳ್ತಾನೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೂ ನಿಮಗೆ ಯಾವುದೇ ಒಂಥರ ಒಂದು ಡೌಟ್ ಇತ್ತು ಅಂದ್ರೆ ಅಥವಾ ನಾ ಹೇಳಿದಲ್ಲ ಒಂದು ಕನ್ಫ್ಯೂಷನ್ ಇತ್ತು ಅಂದ್ರೆ ಖಂಡಿತವಾಗಿಯೂ ನಾನು ಮೊದಲು ನಿಮಗೆ ಏನು ಉಪಾಯ ಕೊಡ್ತೀನಿ ಅಂದ್ರೆ ಈ ವಿಡಿಯೋನ ಮತ್ತೊಮ್ಮೆ ನೋಡಿ, ಅರ್ಥ ಆಗಿಲ್ಲ ಅಂದ್ರೆ ಮಗದೊಮ್ಮೆ ನೋಡಿ, ಅದಕ್ಕೂ ಮೇಲೂ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಪಾಯಿಂಟ್ ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಏನೇ ಒಂದು ಕನ್ಫ್ಯೂಷನ್ ಅಥವಾ ನಾನು ಹೇಳಿದ್ರಲ್ಲಿ ನಿಮ್ಗೆ ಏನಾದ್ರು ತಪ್ಪು ಕಂಡು ಬಂತಂದ್ರು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿ, ಖಂಡಿತವಾಗಿಯೂ ನಾವು ನಿಮಗೆ ಅಲ್ಲಿ ಬಂದು ರಿಪ್ಲೈ ಕೊಡ್ತೀವಿ. ನಿಮ್ಮ ಏನೇ ಒಂದು ಡೌಟ್ ಇತ್ತು ಅಂದ್ರೆ ನಾವು ಕ್ಲಾರಿಫೈ ಮಾಡ್ತೀವಿ ಅಲ್ಲಿ. ಇದನ್ನ ಹೇಳ್ತಾ ನಾನಿಲ್ಲಿ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್.